Yella Sharana Sharanira Jayantotsavannu Sharanotsavada Mulaka Gauri Bidinurinalli Acharane Madi Amulaka Ekate Mattu Sauhardatiya Sandeshavannu Saridare Ee Karyavu Nijakku Abhinandanarha Endu Tumakuru Hiremathada Dr. Sri Shivananda Shivacharya Swamigalu Telisidaru Taluku Akila Bharata Veerashaiva Mahasabha Taluku Veerashaiva Seva Samiti Mattu Talukina Samasta Veerashaiva Lingayata Sangha Samsthegala Sahayogadalli Hammikondidda Sharanotsava Karyakramadalli Bhagavahisi Divya Sanidhyavanu Nididavaru, Samudayadavaru, Sangatane Mattu Shikshanakke Modala Adhyateyannu Nidabeku Endu Kare Nididaru. Mavulya Mapana Madibittu Nanu Helike Ishtapadidare, Ee Shakti Pradarshanada Karyakrama out of out marks tagondide anta nanu helididdu. Out marks tagondide, bahala adbhutavadanta ondu utsavavagide, tavellaru kuda nu. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಎಲ್ಲ ನಮ್ಮ ತಾಯಂದಿರು ಸಹೋದರಿಯರು ಕುಂಭೋತ್ಸವ ಇದೊಂದು ಕುಂಭೋತ್ಸವ ನಮಗನ್ನಿಸ್ತದೆ ಶಶಿಧರ್ ಅವರು ತಿರುಮಲ ತಿರುಪತಿ ಧರ್ಮದರ್ಶಿಗಳಾಗಿದ್ದರಿಂದ ಅಲ್ಲಿ ಬ್ರಹ್ಮೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತದೋ ಹಾಗೆ ಕುಂಭೋತ್ಸವನು ಕೂಡ ಅದ್ಧೂರಿಯಾಗಿ ನಡೀಬೇಕು ಅಂತ ಈ ಒಂದು ಪರಿಕಲ್ಪನೆ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ಧೂರಿ ಶರಣೋತ್ಸವ ಆಚರಣೆ ಮಾಡುತ್ತಿರುವುದು ವೀರಶೈವರ ಸಂಘಟನೆಯ ಸಂಕೇತವಾಗಿದೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು ಹಣ ಉಳ್ಳವರಿದ್ದಾರೆ ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಿದ್ದಾರೆ ಆದರೆ ಏನಾದರೂ ಇಂಥ ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಏನಾದರೂ ಒಂದಷ್ಟು ಸೇವೆ ಮಾಡಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ಹಣ ಶ್ರೀಮಂತರಿದ್ದಾರೆ ಆದರೆ ಹೃದಯ ಶ್ರೀಮಂತಿಕೆಯವರು ಇಲ್ಲ ಆ ಶಿಷ್ಯಣ್ಣನವ್ರಿಗೆ ಇವತ್ತು ಭಗವಂತ ಅವರಿಗೆ ಹಣದ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ ಹಾಗಾಗಿ ಹೃದಯ ಶ್ರೀಮಂತಿಕೆಯನ್ನು ಕೊಟ್ಟಿದ್ದರಿಂದ ನಮ್ಮೆಲ್ಲ ತಾಯಂದರು ಒಂದು ಒಳ್ಳೆ ಸೀರೆಯನ್ನು ಬಂದಿದ್ದಾರೆ ನೀವು ಗಂಡು ಮಕ್ಕಳೆಲ್ಲ ಬರೀ ಟವಲ್ ಕೊಟ್ಬಿಡ್ತಾರೆ ಅಂತ ಬೇಜಾರಾಗಿದ್ದಾರೆ ಅದಕ್ಕೆ ಮುಂದಿನ ದಿನ ಮಾಡಿದ್ರೆ ಒಂದು ಟವಲ್ ಜೊತೆಯಲ್ಲಿ ಒಂದು ಪಂಚ ಯಾಕೆ ನಮ್ಮ ಸಂಸ್ಕೃತಿ ಎಲ್ಲದೆ ಪ್ಯಾಂಟ್ ಅನ್ನುವಂಥ ನಮ್ಮ ಸಂಸ್ಕೃತಿ ಎಲ್ಲ ಬ್ರಿಟಿಷ್ ಬಂದಾಗ ಅವ್ರು ಬಂದಂಥ ಪ್ಯಾಂಟ್ ಎಲ್ಲ ಶಿವನನ್ನು ದೇಹದ ಮೇಲೆ ಧಾರಣೆ ಮಾಡಿಕೊಂಡಿರೋರು ಸದಾಕಾಲ ಶಿವನಾಮಸ್ಮರಣೆ ಮಾಡ್ತಿರುವಂಥವ್ರು ಶಿವನ ವಂಶಜರಾಗಿ ನಾವೆಲ್ಲ ಸೇವೆಯನ್ನು ಮಾಡ್ತಿರೋದು ಹಾಗಾಗಿ ಈ ಧಾರ್ಮಿಕ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮ ಆಗೇ ಇರಬೇಕಂತ ನೀವು ಕುಣಿಲಿಕ್ಕೆ ಅಥವಾ ಏನು ಬೇಕಾದ್ರೆ ನೀವು ಬೇರೆ ಬೆಂಗಳೂರು ಸರ್ಪಭೂಷಣ ಮಠದ ಶ್ರೀ ಮಲ್ಲಿಕಾರ್ಜುನ ದೇವರು ಮಾತನಾಡಿ ಶಿಕ್ಷಣದಿಂದ ಮಾತ್ರ ಸಮುದಾಯದವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಈ ನಿಟ್ಟಿನಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾಲೂರಿನ ಬೆಳ್ಳಾವಿ ಮಠದ ಶ್ರೀ ಪಟ್ಟದ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ನೀಡಿದರು ವೀರಶೈವ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷ ಎಂಎನ್ ಶಶಿಧರ್ ಮಾತನಾಡಿ ತಾಲೂಕು ವೀರಶೈವ ಸೇವಾ ಸಮಿತಿಯ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿದ್ದು ಇದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು ಇದು ಮೊತ್ತ ಮೊದಲ ಗೋವಿಂದ ಇತಿಹಾಸದಲ್ಲಿ ದೊಡ್ಡದಾದ ವೀರಶೈವ ಲಿಂಗಾಯತ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಇನ್ನೂ ಹೆಚ್ಚಿನ ಶಾಂತಿ ಸುವ್ಯವಸ್ಥೆಯಿಂದ
ಆಚರಣೆ ಮಾಡಬೇಕು. ಗುರುಗಳು ಏನಾದರೂ ಹೇಳಬೇಕು, ಗುರುಗಳು ಇಂದಿನ ಜನಕ್ಕೆ ಈ ವೇದಿಕೆ ಸಾಕಾಗ್ತಾ ಇಲ್ಲ. ಇನ್ನೂ ದೊಡ್ಡ ವೇದಿಕೆಯನ್ನು ಮಾಡಿ ಇನ್ನೂ ಜನನ ಸೇರಿಸಿ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಇವ್ರು ಎಷ್ಟು ಬಂದಿದ್ದಾರೋ ಇದರ 10 ಲಕ್ಷ ಜನ ಒಳಗಡೆ ಇದ್ದಾರೆ. ಮುಂದಿನ ವರ್ಷ ನಾವು ಇದೇ ಕಾರ್ಯಕ್ರಮ ಒಳಗಡೆ ಯಾವುದಾದ್ರೂ ಒಂದು ದೊಡ್ಡ ವೇದಿಕೆ ಮಾಡಿ ಆ ಭಾಗದಲ್ಲಿ ಆಚರಣೆ ಮಾಡಬೇಕು ಅಂತ ಗುರುಗಳು ಅಪ್ಪಣೆ ಆಗಿದೆ. ಅವರೆಲ್ಲ ನೀವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ನಮ್ಮದು ಒಂದು ಭಾವನೆ ಇದೆ. ಅವರೆಲ್ಲ ಸಂಕಲ್ಪ ಮಾತಾಡ್ಕೊಳ್ಬೇಕು ಅಂತ ನಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೂ ಮುನ್ನ ಶರಣೋತ್ಸವ ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಬೆಳ್ಳಿ ರಥದಲ್ಲಿ ವಿವಿಧ ಗ್ರಾಮಗಳಿಂದ ವಿವಿಧ ಶರಣ ಶರಣೆಯರ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದಕ್ಕೆ ಮೆರಗು ನೀಡುವಂತೆ ಜಾನಪದ ಕಲಾ ತಂಡಗಳು ನಂದಿಧ್ವಜ ಕುಣಿತ ಆಕರ್ಷಣೆ ನೀಡಿದರೆ ಮೆರವಣಿಗೆಯಲ್ಲಿ ಹಿರೇಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಸವಿತಾ ನಟೇಶ್ ಅಕ್ಕಮಹಾದೇವಿ ವೇಷಧಾರಿಯಲ್ಲಿ ಎಲ್ಲರ ಗಮನ ಸೆಳೆದರು. ಒಂದೇ ಬಣ್ಣದ ಸೀರೆಯನ್ನುಟ್ಟು ಶರಣೆಯರು ಪೂರ್ಣಕುಂಭ ಕಳಶಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ್ದು ಒಗ್ಗಟ್ಟಿನ ಸಂದೇಶವನ್ನು ಸಾರಿದಂತಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ನಿರ್ದೇಶಕ ಟಿಜಿ ಗಂಗಾಧರಪ್ಪ, ಅಧ್ಯಕ್ಷ ಬಿಎಂ ನಟರಾಜ್, ದೇವಿ ಮಂಜುನಾಥ್, ಗೌರೀಶ್, ರವಿಕುಮಾರ್ ಭಾಗವಹಿಸಿದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರ್.